ಮಾತು ಹೇಳಿದೆ ಕೋರ್ಟಿಂದ ನಾವು ಈಚೆ ಬಂದ್ವಿ ಆ ಲಾಯರ್ ಶೇಕ್ ಶೆಕ್ಯಾಂಡ್ ಮಾಡಿದ್ರು ಒಳ್ಳೇದಾಯಿತು ಕಣೆಯ ನೆಮ್ಮದಿಗೆ ಬಾಳು ನೀನು ಹೋಗಿ ಅಂತ ಅಂದರು ಈಚೆ ಬಂದಾಗ ನಾನು ಅವರ ತಂದೆ ತಾಯಿ ರೋದನೇ ನಾನು ನೋಡಿದೆ ನನಗೆ ತುಂಬ ಹರ್ಟ್ ಆಯಿತು ಇವತ್ತು ನೆನೆಸ್ಕೊಂಡು ಬೇಜಾರಾಗುತ್ತೆ ನನಗೆ ತಾಯಿ ಹೇಳ್ತಿದ್ದಾರೆ ತಂದೆ ಹೇಳ್ತಿದ್ದಾರೆ ಮಗಳು ನನ್ನ ಜೊತೆ ಬರ್ತಿದ್ದಾಳೆ ತಂದೆ ಮಗಳನ್ನ ನೋಡಿಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಾಯಿದ್ರು ಮಾತಾಡಿಸು ನಿಮ್ಮ ತಂದೆಗೆ ಎಂದೆ ಭಯ ಹೊಡ್ಬಿಡ್ತಾರೆ ಅಂತ ಅಂದು ಆವಾಗ ಇವಳು ಧೈರ್ಯ ಮಾಡಿ ಸಾರಿಪಾ ಅಂತ ಅಂದು ಹಂಗೇ ಅವರಪ್ಪ ಕಿರ್ಚಿತು ಸೌಂಡ್ ಕೇಳಿಸ್ತು ನಾನು ಐ ಹ್ಯಾಡ್ ಬಿಲ್ಡ್ ಸೋ ಮಚ್ ಹೋಪ್ಸ್ ಆನ್ ಯು ಐ ವಾಂಟ್ ಟು ಸಿ ಯು ಆ್ಯಸ್ ಎ ವೆರಿ ಗುಡ್ ಎಜುಕೇಷನಿಸ್ಟ್ ಹೊಡ್ದ ಹೆಲ್ಲಿ ಅವ್ರು ಡನ್ ನೀನು ಚೆನ್ನಾಗಿರಲ್ಲ ನೀನು ನಿಂಗೆ ತುಂಬ ಪನಿಷ್ಮೆಂಟ್ ಆಗುತ್ತೆ ಈ ಥರ ಎಲ್ಲ ಶಪಿಸ್ಬಿಟ್ಟ ನನಗೆ ಅಲ್ಲಿವರೆಗೂ ಕೋಪ ಕಂಟ್ರೋಲ್ ಇತ್ತು ಅವಾಗ ಒಂದು ಮಾತು ಹೇಳಿದೆ ಹೋಗಿ ಸರ್ ದಯಮಾಡಿ ಶವ ಹಾಕ್ಬೇಡಿ ನಿಮ್ಮ ಕಣ್ಣಲ್ಲೇ ತಾವು ನೋಡ್ತೀರಿ ನಾನು ನನ್ನ ಬದುಕಲ್ಲಿ ನೀವು ಯಾವ ರೀತಿ ನಿಮ್ಮ ಮಗಳನ್ನ ಸಾಕಿದ್ರಿ ಅದಕ್ಕಿಂತ ಹೆಚ್ಚಾಗಿ ನಾನು ಸಾಕ್ತೀನಿ ನಾನು ನೀವು ಅಂದ್ಕೊಂಡಿರೋ ಎಜುಕೇಷನ್ನ ಅವಳ ಕೈಲಿ ಕಂಪ್ಲೀಟ್ ಮಾಡಿಸ್ತೀನಿ ದಯವಿಟ್ಟು ಖರ್ಸು ಮಾಡಬೇಡಿ ನಾವು ತುಂಬ ಕೆಟ್ಟ ಜನ ಅಲ್ಲ ನಾವು ಒಳ್ಳೆ ಮಂತ್ರ ಬಂದಿದ್ದವರು ದಯವಿಟ್ಟು ಖರ್ಸು ಮಾಡಬೇಡಿ ಅಂದೆ ಆಮ್ ನಾಟ್ ಇಂಟ್ರೆಸ್ಟೆಡ್ ಟಾಕ್ ಟು ಯುವಸ್ ಅಂತ ಅಂದು ಥ್ಯಾಂಕ್ ಯು ಸರ್ ಹೋಗೋಣ ಅಂತ ನಾನು ಬಂದೆ ನೋಡಿ ಇದು ಇಷ್ಟೇ ಇನ್ಸಿಡೆಂಟ್ ನನ್ನ ಮಾನಸದಲ್ಲಿತ್ತು ನಾನು ಆಕೆಗೆ ಮುಂದೆ ಪಿ ಯು ಸಿ ಕಟ್ಸ್ದೆ ನಾನು ಹಮ್ಮ ಸೋ ಪ್ರೌಡ್ ಆಫರ್ ಅವಳು ಸಿಕ್ಸ್ಟಿ ಸೆವೆಂತ್ ರ್ಯಾಂಕ್ ತಗೊಂಡಳು ಆಮೇಲೆ ನಾನು ಅವಳಿಗೆ ಮೆಡಿಕಲ್ಗೆ ಸೇರಿಸ್ಬೇಕು ಅಂತ ನಾನು ಹೋದೆ ಆಗ ಬೇಡ್ಕಂಡೆ ಅವಳಿಗೆ ನೀನು ಮೆಡಿಕಲ್ ತೊಗೊಂತ ಇಲ್ಲ ನಾನು ಇಂಜಿನಿಯರಿಂಗೇ ತೊಗೊಂತೀನಿ ಅದು ಅದಾದಮೇಲೆ ಆರ್ಕಿಟೆಕ್ಚರ್ ತೊಗೊಂಡ್ಳು ಅದನ್ನು ಮುಗಿಸಿದ್ಲು ಅದಾದಮೇಲೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡೋದು ಕಂಪ್ಯೂಟ್ರು ಡಿಪ್ಲೊಮೊ ಕೋರ್ಸ್ ಮಾಡಿದ್ಲು ಅದಾದಮೇಲೆ ಇತ್ತೀಚೆಗೆ ನಿಮಗೆ ಈ ಫುಡ್ ಕೋರ್ಸ್ಗಳೆಲ್ಲ ಇದ್ದಾವೆ ಡಯಟಿಷನ್ ಕೋರ್ಸ್ಗಳನ್ನೆಲ್ಲ ಮಾಡಿದ್ಲು ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಹಾಗೆ ಜೀವನ ಪರ್ಯಂತ ಏಳೆಂಟು ಡಿಗ್ರಿಗಳ ತಗೊಂಡ್ಲು ಎರಡು ಬ್ಯೂಟಿಫುಲ್ ಗಂಡು ಮಕ್ಕಳನ್ನ ಪ್ರೆಸೆಂಟೇಷನ್ ಕೊಟ್ಲು ಅವಳಿಂದ ನನ್ನ ಬದುಕಲ್ಲೇ ಸಿಗದೇ ಇರೋಷ್ಟು ಆನಂದ ಕೊಡುವಂಥ ಒಬ್ಬ ಮೊಮ್ಮಗ ಹುಟ್ಟಿದ್ದಾನೆ ನಮ್ಮದೆಲ್ಲ ಭದ್ರಾವತಿ ಗೋಲ್ಡ್ ಕಲರು ಈ ಕಲರ್ಗಳ ಮಧ್ಯ ಅವನು ಯಾರೋ ಅವನು ಒಂದು ಥರ ಇದ್ದಾನೆ ಅವನು ಆ ಥರ ಅವನು ಮೊಮ್ಮಗನಾಗಿ ಅವ್ನು ಬಂದ ನನ್ನ ಬದುಕಲ್ಲಿ ತುಂಬ ಬೇಜಾರಿತ್ತು ನನಗೆ ಬೆಳಗಿರೋರು ನೋಡಿದಾಗೆಲ್ಲ ಫೀಲಿಂಗ್ ಪಡಿವಿ ಏನಪ್ಪ ಇದು ಇಷ್ಟು ಬೆಳಗವ್ರೇ ನಮಗೇನು ಈ ಟೈಪ್ ಕ್ರೋ ಟೈಪ್ ಕಲರೆಲ್ಲ ಬಂದುಬಿಟ್ಟಿದೆಯಲ್ಲ ನಮಗೆ ಅಂತೇಳಿ ಶಿಟ್ ಹತ್ತೋದು ನನಗೆ ರಾಯರು ಶಿಟ್ ಮಾಡ್ಕೊಬೇಡ ನಿನ್ನ ಮುಂದಿನ ತಲೆಮಾರು ಬೆಳಗಿರೋದೇ ಕೊಡ್ತೀನಿ ಅಂತೇಳಿ ಒಬ್ಬ ಮೊಮ್ಮಗನು ಕೊಟ್ಟಿದ್ದಾನೆ ಮದುವೆ ಆಗಿ ಮೂವತ್ತೆರಡು ವರ್ಷ ಆಗಿದೆ ಸುಮ್ಮನೆ ಯಾವುದೋ ಒಂದು ಪ್ರೇಮ ಕಥೆಯಾಗಿ ಇಲ್ಲದಂಗೆ ಒಂದು ಒಳ್ಳೆಯ ಗ್ರಂಥವಾಗಿರಲಿ ಅಂತ ಇದರಲ್ಲಿ ತುಂಬ ಹಾಸ್ಯ ಸನ್ನಿವೇಶಗಳಿದ್ದಾವೆ ಇದರಲ್ಲಿ ತುಂಬ ಭಾವನಾತ್ಮಕ ಸನ್ನಿವೇಶಗಳಿದ್ದಾವೆ ಇದರಲ್ಲಿ ತುಂಬ ಒಂದು ಪೀಳಿಗೆಗೆ ಒಂದು ಡಿಕ್ಷನರಿ ಆಗುವಂಥ ಸಾಧ್ಯತೆಗಳಿದ್ದಾವೆ ಇಷ್ಟು ಒಳ್ಳೆಯ ಕತೆ ನನ್ನ ಪರಿಸರದಲ್ಲೇ ಇರಬೇಕಾದರೆ ಎಲ್ಲೆಲ್ಲೋ ಹುಡ್ಕೋದಕ್ಕಿಂತ ಇದನ್ನೇ ಜೋಡಣೆ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಆಗ್ತದಲ್ಲ ಅದಕ್ಕೆ ಒಂದು ಯುವ ಜೋಡಿ ಬೇಕು ಆ ಯುವ ಜೋಡಿನ ಇಟ್ಕೊಂಡು ಮಾಡಿದಾಗ ತುಂಬ ಸಕ್ಸಸ್ಫುಲ್ ಆಗ್ತದೆ ಸೊ ಹಾಗಾಗಿ ನನ್ನ ಮನೆಯಲ್ಲೇ ಕಲಾವಿದರು ಇರಬೇಕಾದ್ರೆ ಇದನ್ನು ನಾನು ಯಾರಿಗೆ ಮಾಡಿದರೆ ಚೆಂದ ಅಂತ ನೋಡಿದ್ರೆ ನನಗೆ ಯತಿ ರಾಜ ತುಂಬ ಚೆನ್ನಾಗಿ ಶೂಟ್ ಆಗ್ತಾನೆ ಈ ಪಾತ್ರಕ್ಕೆ ಸೊ ಹಾಗಾಗಿ ಒಂದು ಆಗಸ್ಟ್ವರೆಗೂ ಸ್ವಲ್ಪ ಸ್ಕ್ರಿಪ್ಟನ್ನ ಬಿಗಿ ಮಾಡಿಕೊಂಡು ನಾನು ಮೈಸೂರಿನಲ್ಲಿ ಒಂದು ಒಳ್ಳೆ ಚೋಲ್ಟ್ರಿ ಕಟ್ತಾಯಿದ್ದೀನಿ ಇದ್ದೀನಿ ಅದ್ರದ್ದು ಮುಕ್ತಾಯ ಬಿಡುಗಡೆ ಎಲ್ಲವೂ ಮಾಡಿ ಅದು ಜನರಿಗೆ ಬಿಟ್ಟು ವಾಪಸ್ ಒಂದು ಸಿನಿಮಾ ರೂಪದಲ್ಲಿ ಬಂದಾಗ ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದು ಮನೆಯವ್ರು ಮಾತ್ರ ಜಸ್ಟಿಸ್ ಕೊಡೋಕ್ಕಾಗತ್ತೆ ಯಾಕಂದ್ರೆ ನಾವು ಸ್ಟೋರಿ ಯಾರಿಗೇ ಹೇಳ್ಬೋದು ಆ ಫೀಲಿಂಗ್ಸ್ ಆ ಇಮೋಷನ್ಸ್ ಯಾಕಂದ್ರೆ ನಾವು ಅಂಡರ್ ಗ್ರೋ ಮಾಡಿರೋದ್ರಿಂದ ಅವ್ರು ಮಾತ್ರ ಮಾಡೋಕ್ಕಾಗತ್ತೆ ಸೊ ಎಲ್ಲೋ ಒಂದು ಆಸೆ ಇತ್ತು ನಮ್ಮ ಗುರುಗೆ ಮಾಡಬೇಕು ಅಂತ ಅದು ಮಿಸ್ ಆಯ್ತು ಬೇರೆ ಯಾವುದೋ ಸಬ್ಜೆಕ್ಟ್ ಅಲ್ಲ ಲಾಂಚ್ ಆದ ಸೊ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಚಿಕ್ಕ ಮಗನಿಗೆ ಆ ಪಿಕ್ಚರ್ ಮಾಡೋಣ ಅಂದ್ಕೊಂಡಿದ್ದೀವಿ ಇಡೀ ಜನತೆಗೆ ಏನು ಅವ್ರ ಜಗ್ಗೇಶ್ ಅವ್ರು ಎಂತ ಆವಾಗಿಂದ ಇವತ್ತವರೆಗೂ ಏನು ನಗಿಸ್ತಾರೋ ಏನು ತರಲೇನೋ ಇನ್ನು ಹೆಂಗಿದ್ದಿರ್ಬೇಕು ಕಾಲೇಜ್ ಡೇಸಲ್ಲಿ ಇವಾಗಲೇ ನಾನು ದಿಢೀರಂತ ನ್ಯಾಪಿಸ್ತೀನಿ ಹಲೋ ನಿನ್ನ ತಾತ ಆಗಿದೆಯಾ ಏನು ಅಂತ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮನೇಲಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ಬೋದು ನನ್ನ ಮೊಮ್ಮಗ ಅಂತೂ ಅಂತ ಮುದ್ದಾದವನು ಅಷ್ಟು ಸ್ವೀಟು ಮನೆಯವರಂತೂ ಇದಕ್ಕಿದಂಗೆ ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಎತ್ತಿಗೆ ಹೇಳ್ತಾರೆ ನೀನು ಈ ಸ್ಟೆಪ್ ಹಾಕಿ ನೋಡೋಣ ಅಂತ ಡ್ಯಾಡಿ ಸುಮ್ಮನೆ ರೀ ಡ್ಯಾಡಿ ನೀವು ಅಂತ ಈ ಸಚ್ಚ ಜಾಲಿಗೋ ಟೈಪ್ ಸೊ ಬಹುಶಃ ಆ ಸಬ್ಜೆಕ್ಟು ಮನೆಯವರು ಡೈರೆಕ್ಟ್ ಮಾಡಿದ್ರೆ ಐ ಥಿಂಕ್ ಲೈಕ್ ಒಂದು ತುಂಬಾ ಕುತೂಹಲ ಅಂತ ಸಬ್ಜೆಕ್ಟ್ ಇರುತ್ತೆ ಅಂತ ಕಾಣುತ್ತೆ ನ್ಯಾಚುರಲ್ ಟ್ಯಾಲೆಂಟೆಡ್ ಇವಾಗ ಯೂಜ್ವಲಿ ಹೀರೋಯಿನ್ಸ್ ನಿಮ್ಮ ಕ್ಯಾರೆಕ್ಟರ್ ಏನಂದರೆ ಬಬ್ಲಿ ಅಂತಾರೆ ಅಲ್ವಾ ದ್ಯಾಟ್ ಈಸ್ ಅ ಥಿಂಗ್ ಆದರೆ ನಂದು ಬಂದು ಈಸ್ ರೌಡಿ ಬಬ್ಲಿ ಇರಬೇಕು ಸೊ ಅಂತ ಒಂದು ಕ್ಯಾರೆಕ್ಟರ್ ಆಯ್ಕೆ ಆಗಬೇಕು ಐ ಥಿಂಕ್ ಆಡಿಷನ್ಸ್ ಮಾಡಿ ಯಾಕಂದರೆ ದ ಹೋಲ್ ಸಬ್ಜೆಕ್ಟ್ ಲೈಫ್ ತುಂಬಬೇಕಾಗಿರೋಂಥದ್ದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಸೊ ಇನ್ನು ಯಾವುದು ಝೀರೋ ಏನು ಮಾಡಿಲ್ಲ